Aptas Ayurveda. Reach Ayurveda to each. Ayurgrama 2.0. A unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad. Organized by Aptas Ayurveda Trust. Supported and guided by National Commission for Indian System of Medicine. Rashtriya Ayurveda Vidyapeeth. Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Trishur Kerala. Ayurveda Ashramam Private Limited Chennai, Tamil Nadu. Unit of Shri Hospitals Group. Shri Dhuta Papeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. समृद्ध च्यवनप्राश स्वामला उत्तम दर्जे के आंवले औषधि वनस्पति गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री दूत पापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना दो चम्मच रोजाना। श्री आयुर्वेदिक प्रेजेंस पंडित डी गोपाल आचार्यूस मादिफला रसायन। It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಬೆಳಗ್ಗೆ ಭಗವಾನ್ ಧನ್ವಂತರಿಯ ಮುಂದೆ ಚರಕ ಸಂಹಿತ ಮೂಲ ಟೀಕವನ್ನು ಹಿಡಿದು ದೀರ್ಘಂಜೀವಿತೀಯಂ ಎಂಬ ಮೊದಲನೇ ಅಧ್ಯಾಯವನ್ನು ಪಾರಾಯಣ ಮಾಡಿದೆವು. ಮೊದಲಿಗೆ ಜನಶಿಕ್ಷಣ ಟ್ರಸ್ಟ್ ಕಚೇರಿಗೆ ಹೋಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಕಾರ್ಯಕ್ರಮದ ಆಮಂತ್ರಣವನ್ನು ನೀಡಿದೆವು. ಈ ಸೊಳ್ಳೆ ಮುಕ್ತ
ಬಾಳೆಪುಣಿ ಗ್ರಾಮ ಪಂಚಾಯತ್ಗೆ ತಲುಪಿ ಅಲ್ಲಿನ ಸದಸ್ಯರಿಗೆ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ಕೊಟ್ಟು ಗೋಡೆಯ ಮೇಲೆ ಭಿತ್ತಿಪತ್ರವನ್ನು ಅಂಟಿಸಿದೆವು. ಅಂಬೇಡ್ಕರ್ ಭವನದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಈ 7 ದಿನದ ಕಾರ್ಯಕ್ರಮದ ಬಗ್ಗೆ ತಿಳಿಸಿದೆವು. ಹೂ ಹಾಕುವ ಕಲ್ಲು ಶಾಲೆಗೆ ತಲುಪಿ ಅಲ್ಲಿನ ಪ್ರಾಂಶುಪಾಲರಿಗೆ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಶಾಲೆಯಲ್ಲಿ ಕೆಲವು ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆದು ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನು ನೀಡಿ ಆಹ್ವಾನಿಸಿದೆವು. ಮಕ್ಕಳಿಗೆ ಶಾಲೆಯಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ನಡೆಸುತ್ತೇವೆ ಎಂದು ತಿಳಿಸಿಕೊಟ್ಟೆವು. ಆಯುರ್ವೇದದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಗ್ರಾಮ ಅಂದ್ರೆ ನಮ್ಮ ಸ್ಕೂಲ್ ಹತ್ರ ಬಂದಿದ್ದಾರೆ ಯಾರು ಶಾಲಾ ಆಯೋಗದ ವಿದ್ಯಾರ್ಥಿಗಳು. ಬಾಳೆಪುಣಿ ಗ್ರಾಮದ ಮನೆ ಮನೆಗೆ ಹೋಗಿ ಅಲ್ಲಿನ ಜನರ ಆರ್ಥಿಕ ಸ್ಥಿತಿ ಹಾಗೂ ಆರೋಗ್ಯ ಸ್ಥಿತಿ ಮತ್ತು ಅವರ ವೈದ್ಯಕೀಯ ಅವಶ್ಯಕತೆಗಳನ್ನು ಪರಿಶೀಲಿಸಿದೆವು. ಪಂಚಮಹಾಭೂತ ಪೂಜೆಗೆ ಸಿದ್ಧತೆ. ಕಾರ್ತಿಕ್ ಅವರಿಂದ ಗಣಪತಿ ಪ್ರಾರ್ಥನಾ ಮತ್ತು ಪೂಜೆ. ದಿಶಾ ಅವರಿಂದ ಸ್ವಾಗತ ನೃತ್ಯ. ಪಾನಕ ಅಥವಾ ಹುಣಸೆ ಹಣ್ಣಿನ ಪಾನಕದ ತಯಾರಿ. ಹೂ ಹಾಕುವ ಕಲ್ಲು ಶಾಲೆಯ ಮಕ್ಕಳಿಗೆ ಪ್ರಾಣಾಯಾಮದ ಬಗ್ಗೆ ಮಾಹಿತಿ ಮತ್ತು ಮಾಡುವ ವಿಧಾನವನ್ನು ಪ್ರದರ್ಶಿಸಿದೆವು.
ಕಾಲಿನ ಹೆಬ್ಬೆರಳು ಮುಂದಿನ ಕೈ ಇಟ್ಬಿಟ್ಟು ಎಡಗಡೆಯಿಂದ ಉಸಿರು ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟು ಮತ್ತೆ ರಿಂಗ್ ಫಿಂಗರ್ ಇದೆಯಲ್ಲ ಈ ಉಂಗುರ ಬೆರಳನ್ನು ನಾವು ಎಡಬದಿಯಲ್ಲಿ ಇಟ್ಬಿಟ್ಟು ಅದೇ ಬಲಗಡೆಯಿಂದ ಉಸಿರನ್ನು ಬಿಡಬೇಕು. ದಿವ್ಯ ಅವರಿಂದ ಆಯುರ್ವೇದ ಮತ್ತು ಚರಕ ಪರಿಚಯ. ದಿನಚರಿ ಬಗ್ಗೆ ನಾವು ದಿನನಿತ್ಯದ ಕರ್ಮಗಳನ್ನ ಏನೇನು ಮಾಡ್ಬೇಕು, ಏನೇನು ಪಾಲಿಸಿ ಇರ್ತದೆ, ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಬ್ರೆಸ್ಟ್ ಎಷ್ಟು ಟೈಮ್ ಮಾಡಬೇಕು, ಯಾವ ಬ್ರೆಸ್ಟ್ ಆಯುರ್ವೇದ ಮತ್ತು ಚರಕ ಪರಿಚಯದ ಬಗ್ಗೆ ಮಕ್ಕಳ ಪ್ರತಿಕ್ರಿಯೆ. ಬಹಳಷ್ಟು ಪ್ರಾಣಾಯಾಮ ಅದರಲ್ಲಿರೋ ವಿಧಗಳು ಅದನ್ನೆಲ್ಲ ಹೇಳಿಕೊಟ್ರು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ಮತ್ತು ನಮ್ಮ ದಿನಚರಿ ಹೇಗಿರ್ಬೇಕು, ನಾವು ಎಷ್ಟು ಬೇಗ ಹೇಳ್ಬೇಕು, ಯಾವ ಬ್ರಾಹ್ಮಿ ಮುಹೂರ್ತ ಆ ಮುಹೂರ್ತಕ್ಕೆ ಎದ್ದು ನಮ್ಮ ಒಳ್ಳೆ ಒಳ್ಳೆ ದಿನನಿತ್ಯ ದಿನಚರಿಯನ್ನು ಮಾಡ್ಬೇಕು ಅಂತ ಹೇಳಿಕೊಟ್ರು. ಕೃತಿಯ ಆರೋಗ್ಯದ ಬಗ್ಗೆ ದಿವ್ಯ, ಲಂಕೇಶ್ ಮತ್ತು ಸುನಿಲ್ ಅವರಿಂದ ನಾಟಕದ ಪ್ರದರ್ಶನ. ಸರಿ, ಲೈಟ್ ಆನ್ ಇಟ್ಟು ಕರೆಂಟ್ನ ವೇಸ್ಟ್ ಮಾಡ್ಬೇಡ, ಹೋಗು. ಹಾಗೂ ಅಲ್ಲಿಂದ ತುಂಬ ಸೇವೆ. ಶ್ರುತಿ ಅವರಿಂದ ಅಧಾರಣೀಯ ವೇದಗಳ ಬಗ್ಗೆ ಮಾಹಿತಿ. ತುಪ್ಪವನ್ನು ಸೇವಿಸುವುದರಿಂದ ಮೂತ್ರವೇಗ ಧಾರಣೆಯ ಲಕ್ಷಣಗಳನ್ನು ನಿಯಂತ್ರಿಸಬಹುದು ಹಾಗೂ ಇದಕ್ಕೆ ಅವಧೇಟಕ ಎಂಬ ಒಂದು ಹೆಸರಿನಿಂದ ಕರೆಯಲ್ಪಡುತ್ತದೆ. ಹಾಗೂ ಮೂರು ವಿಧವಾದ ಭಸ್ತಿಕರ್ಮಗಳನ್ನು ಅಳವಡಿಸುವುದರಿಂದ ಮೂತ್ರವೇಗ ಲಕ್ಷಣವನ್ನು ನಿಯಂತ್ರಿಸಬಹುದಾಗಿದೆ. ಸ್ವಚ್ಛೋತ್ಸವ ಕಾರ್ಯಕ್ರಮ.
ಮಾಡಿದನು ಮೊದಲ ಕೆಲಸ ಸ್ವಲ್ಪ ಮಾತು ಮಾತನಾಡಿದನು ನಮ್ಮ ಗ್ರಾಮ ಸ್ವಚ್ಛ ಆಗಬೇಕು. ಚರಕ ಸಂಹಿತದ ಮೆರವಣಿಗೆಗೆ ತಯಾರಿ. ಬಾಳೆಪುಣಿ ಗ್ರಾಮದ ಬೀದಿಯಲ್ಲಿ ಚರಕ ಸಂಹಿತದ ಮೆರವಣಿಗೆ. ಮೊದಲಿಗೆ ಅಮ್ಮನ ಪಾಠನ ಶ್ರುತಿ ಅವರು ನಟಿಸ್ತಿದ್ದಾರೆ, ಮತ್ತೆ ಇನ್ನು ಅಣ್ಣ ಮತ್ತೆ ತಂಗಿ. ಅಣ್ಣ ದಿನಚರಿ ಎಲ್ಲವನ್ನು ಪಾಲಿಸ್ತಿದ್ದಾನೆ, ಮತ್ತೆ ತಂಗಿ ಅವಳು ಏನನ್ನು ಪಾಲಿಸುವುದಿಲ್ಲ ನೋಡುವ. ಬೆಳಿಗ್ಗೆ ಬೇಗ ಎದ್ದು ಶುಚಿಯಾಗಿ ಮಗನೇ ಇಷ್ಟು ಬೇಗ ಎದ್ದಿರುವೆಯಾ? ಅಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೆ ಅಮ್ಮ ನಾನು, ಮತ್ತೆ ಎದ್ಬಿಟ್ಟು ಶೌಚ ವಿಧಿ ಎಲ್ಲ ಆಯ್ತು ಅಮ್ಮ, ಮತ್ತೆ ದಂತ ಧಾವನ ಕೂಡ ಮಾಡ್ದೆ. ತಂಗಿ ಎದ್ದಳಮ್ಮ ಒಂದು 5 ಮಿನಿಟ್ ಆಚೆ ಹೋಗಲ್ಲ ಅಂಕೆ. ಅಮ್ಮ ನಾನು ಸ್ನಾನಕ್ಕೆ ಹೋಗ್ತೀನಿ, ಅಬ್ಬೆಂಗ ತೈಲ ರೆಡಿ ಮಾಡಮ್ಮ. ಮುಖ್ಯವಾಗಿ ತಲೆಗೆ ಕಿವಿಗೆ ಮುಂದೆ ಪಾದಕ್ಕೆ ದಿನಾಲೂ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಮತ್ತೆ ಎಣ್ಣೆ ಹಚ್ಚಿ ಆದ್ಮೇಲೆ ಉದ್ವರ್ತನ ಅಂತ ಹೇಳ್ತೇವೆ. ಅಂಬಿಕಾ ಮತ್ತು ಪ್ರೇರಣರವರಿಂದ ಬಾಳೆಪುಣಿ ಗ್ರಾಮದ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸಿ ಮತ್ತು ಅವುಗಳ ಪ್ರಯೋಜನದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟರು. ಅಧಿಕೃತ
ಹಂತವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ದೀಪ ಹಚ್ಚುವ ಮೂಲಕ ಆರಂಭಿಸಲಾಯಿತು. ವ್ಯಾಖ್ಯಾಭಾಸರಸಪ್ರಕಾಶನಮಿದಂ ತ್ವಸ್ಮಿನ್ಯದಿ ಪ್ರಾಪ್ಯತೆ ಕ್ವಾಪಿ ಕ್ವಾಪಿ ಕಣೋ ಗುಣಸ್ಯ ತದಸೌಕರ್ಣೀಕ್ಷಣಂ ಧೀಯತಾಂ. ವೈಷ್ಣವಿ ಅವರು ಪಾರಾಯಣ ಮಾಡಿರುವ ಶ್ಲೋಕದ ಅರ್ಥವನ್ನು ತಿಳಿಸಿಕೊಟ್ಟರು. ಸ್ವಾಗತವನ್ನು ಕೋರುವವರು ಧನ್ವಂತರಿ ದೇವಿ. ಸೊ ನಾನು ಈ ಸಂದರ್ಭದಲ್ಲಿ ಒಂದು ಮಹಾಲಕ್ಷ್ಮಿ ಸ್ತೋತ್ರ ಹೇಳಿ ಮುಗಿಸ್ತೇನೆ. ನಮಸ್ತೆ ಸು ಮಹಾಮಾಯೆ ಶ್ರೀ ಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ವರ್ಷ ಅವರು ಜನರ ನೋಂದಣಿ ಕಾರ್ಯವನ್ನು ನಿರ್ವಹಿಸಿದರು. ವೈದ್ಯರಾದ ಡಾಕ್ಟರ್ ನಿಧಿನ್ ಬೋಬನ್ ಹಾಗೂ ಡಾಕ್ಟರ್ ಅರ್ಚನಾರವರಿಂದ ಉಚಿತ ಚಿಕಿತ್ಸೆಯನ್ನು ನೀಡಲಾಯಿತು. ಪ್ರೇರಣಾ, ಅನ್ವಿತ, ದಿವ್ಯ, ಲಂಕೇಶ್ ಅವರಿಂದ ಡಯಟ್ ಕೌನ್ಸಿಲಿಂಗ್ ಮಾಡಲಾಯಿತು. ಶ್ರುತಿ ಮತ್ತು ಕಾರ್ತಿಕ್ ಅವರಿಂದ ಪ್ರಕೃತಿ ಅಸೆಸ್ಮೆಂಟ್ ಮಾಡಲಾಯಿತು. ಸುನಿಲ್ ಹಾಗೂ ಸಹದೇವ್ ಅವರಿಂದ ಬಿಪಿ ಪರೀಕ್ಷೆ ಮಾಡಲಾಯಿತು. ರಿತೇಶ್ ಮತ್ತು ದಿಶಾ ಫಾರ್ಮಸಿಯನ್ನು ನಿರ್ವಹಿಸಿದರು. ಅನ್ವಿತ ಮತ್ತು ಪ್ರೇರಣರವರಿಂದ ಬಾಳೆಪುಣಿ ಗ್ರಾಮದ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸಿ ಮತ್ತು ಅವುಗಳ ಪ್ರಯೋಜನದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟರು. ಹದಿನಾರನೇ ಜುಲೈರಂದು ಅತಿಯಾದ ಮಳೆಯಿಂದ ರೆಡ್ ಅಲರ್ಟ್ ಸೂಚಿಸಲಾಯಿತು. ಅದರಿಂದ ಶಾಲೆಗೆ ರಜೆ ಘೋಷಿಸಲಾಯಿತು. ಶಾಲೆಯಲ್ಲಿ ನಡೆಸಬೇಕಾದ ಕಾರ್ಯಕ್ರಮವನ್ನು ಬಾಳೆಪುಣಿ ಗ್ರಾಮದ ಒಂದು ಮನೆಯಲ್ಲಿ ಮಕ್ಕಳು ಮತ್ತು ದೊಡ್ಡವರನ್ನು ಒಟ್ಟುಗೂಡಿಸಿ ಮಾಡಿದೆವು. ಡಾಕ್ಟರ್ ಎಲ್ಸಾರವರಿಂದ ಸಮತೋಲನ ಆಹಾರದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಅನ್ವಿತ ಮತ್ತು ಪ್ರೇರಣಾ ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟರು. ಹ್ಮ್
ದಿವ್ಯಾ ಅವರಿಂದ ದಿನಚರ್ಯದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಮಧ್ಯಾಹ್ನ ಬಾಳೆಪುಣಿ ಗ್ರಾಮದ ಮಕ್ಕಳಿಗೆ ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ನಡೆಸಲಾಯಿತು. ಅನ್ವಿತಾ ಮತ್ತು ಪ್ರೇರಣರವರು ಮಕ್ಕಳಿಗೆ ಮೆಮೊರಿ ಗೇಮ್ ಆಟವನ್ನು ಆಡಿಸಿದರು. ಐದನೇ ದಿನವನ್ನು ಮಾತ್ರ ಶುತಿಯಂ ಅಧ್ಯಾಯದ ಪಾರಾಯಣದ ಮೂಲಕ ಪ್ರಾರಂಭಿಸಿದೆವು. ಬೆಳಗ್ಗಿನ ಆಪ್ತ ಸರ್ವೆಯಲ್ಲಿ ಜನರಿಗೆ ಋತುಚರ್ಯದ ಬಗ್ಗೆ ಮಾಹಿತಿಯನ್ನು ಪ್ಯಾಂಪ್ಲೇಟ್ ಮುಖಾಂತರ ನೀಡಿದೆ. ಫ್ರೆಶ್ ಯಾವ್ದ್ರಿಂದ ಇವಾಗ ಈ ಕಾಲದಲ್ಲೆಲ್ಲ ಪೇಸ್ಟ್ ಸರ್ವೆ ಸಾಮಾನ್ಯ ಯಾವ್ದೋ ಸಿಗ್ತಿದೆ ಕೆಮಿಕಲ್ ಎಲ್ಲ. ಅನ್ವಿತ ಹಾಗೂ ಇನ್ನು ಮೂವರು ಭವನದಲ್ಲೇ ಉಳಿದು ಗೋಡೆಯ ಚಿತ್ರಕಲೆಯನ್ನು ಕೈಗೊಂಡರು. ಮಧ್ಯಾಹ್ನ ನಮ್ಮ ತಂಡದಿಂದ ಹಲವರು ಗ್ರಾಮದ ಮನೆ ಮನೆಗೆ ಹೋಗಿ ವೃದ್ಧಾರೋಗ್ಯದ ಬಗ್ಗೆ ಹಾಗೂ ವೃದ್ಧರು ಪಾಲಿಸಬೇಕಾದ ದಿನಚರಿಯದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆರನೆಯ ದಿನವನ್ನು ಪಾರಾಯಣದ ಮೂಲಕ ಪ್ರಾರಂಭಿಸಿದೆವು. ನಮ್ಮ
ನಮ್ಮ ನಿರೀಕ್ಷೆಗೆ ತಕ್ಕಂತೆ ಜನರ ಕೂಡಿಕೆ ಆಗದ್ದರಿಂದ ಸ್ತ್ರೀರೋಗ ಕಾರ್ಯಕ್ರಮವನ್ನು ನಮ್ಮ ತಂಡವು ಹೆಣ್ಣು ಮಕ್ಕಳಿಗೆ ಮೀಸಲಿಟ್ಟಂತಹ ಸ್ಕಿಲ್ ಸ್ಕೂಲ್ ಎಂಬಲ್ಲಿ ಕೈಗೊಂಡಿದೆ. ಆದಷ್ಟು ಮನೆಯಲ್ಲಿ ದೋಸೆ ಆಗಲಿ ಊಟ ಆಗಲಿ ಮೆಂತ್ಯ ದೋಸೆ ಎಲ್ಲ ತುಂಬ ಒಳ್ಳೆಯದು. ಈ ಸಮಯದಲ್ಲಿ ಹೇಳುವಂಥದ್ದು ಅದು ಮೆಂತ್ಯದ್ದು ಒಳ್ಳೆಯದು, ಯಾಕಂದರೆ ನಿಮ್ಮ ಪೇಯ್ನ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಕೊಟ್ಟಿರೋದಲ್ಲಿ 2 ಗಂಟೆ ಇರ್ತದೆ, ಆಮೇಲೆ ಕಮ್ಮಿ ಆಗ್ತದೆ ಅಂದರೆ ಒಂದಲ್ಲ ಜೀವಿಯಲ್ಲಿರೋ ಅಥವಾ ಸ್ವಲ್ಪ ನೀವು ಮಜ್ಜಿಗೆಯಲ್ಲಿ ಹಾಕಿಕೊಳ್ಳಿರೋದು ಇದೆಲ್ಲ ಮಾಡಿದರೆ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಈ ಥರ ನಮಗೆ ಕಮ್ಮಿ ಆಗದಿದ್ದಲ್ಲಿ ಮಾತ್ರ ನಿಮಗೆ ಹಾಗೆ ಕೊಳವೆ ಥರ ಇರ್ತದೆ ಹೇಳಿ, ಗರ್ಭಾಶಯದ ಮುಖದ ಹೊರಗೆ ಇರುವಂತಹ ಪಾರ್ಟ್ ಇದೆಯಲ್ಲ ಅದರ ಜೈನ ಅದರ ಒಳಗೆ ಕರೆಕ್ಟಾಗಿ ಕೂರ್ಬೇಕು. ಅದು ಹೇಗೆ ಕೂತಿದೆ ಅಂದ್ರೆ ಮತ್ತೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರ್ತದೆ, ಲೀಕೇಜ್ ಆಗ್ತದೆ. ಅದೇ ಸಮಯದಲ್ಲಿ ಭವನದಲ್ಲಿ ಅದಾಗಲೇ ನೆರೆದಿದ್ದ ಜನರಿಗೆ ದಿನಚರಿಯದ ಬಗ್ಗೆ ಮಾಹಿತಿಯನ್ನು ಅಭ್ಯಂಗವನ್ನು ಪ್ರದರ್ಶಿಸುವ ಮೂಲಕ ನೀಡಲಾಯಿತು. ಸ್ವಲ್ಪ ಸಮಯದ ನಂತರ ಭವನದಲ್ಲಿ ಜನರ ಕೂಡಿಕೆ ಆದ್ದರಿಂದ ಸ್ತ್ರೀರೋಗ ಕಾರ್ಯಕ್ರಮವನ್ನು ಪುನಃ ಭವನದಲ್ಲಿ ಕೈಗೊಳ್ಳಲಾಯಿತು. ಮ್ಯಾಮ್ ಇದು 48 years ನಂತರ ಮುಟ್ಟು ಬೇಗ ಬೇಗ ಬರ್ತದೆ ಮತ್ತೆ ಜಾಸ್ತಿ ಬ್ಲೀಡಿಂಗ್ ಆಗ್ತದೆ, ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ? ನಾವು ರಜೋ ನಿವೃತ್ತಿಯ ಕಾಲ ಅಂದ್ರೆ ಮೆನೋಪಾಸ್ ಅಂತ ನಿಮ್ಮ ರಕ್ತ ಪ್ರವೃತ್ತಿಯು ನಿಲ್ಲ ಹೊಸ ಮನೆ, ಈ ಸಮಯದಲ್ಲಿ ಕಾರ್ಮಗಳು ತುಂಬಾ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತದೆ, ಅದರಿಂದಾಗಿ ನಿಮಗೆ ಇಂಟರೆಸ್ಟ್ ಬೇಗ ಬೇಗ ಬರೋದು ಅಥವಾ ತುಂಬಾ ಬ್ಲೀಡಿಂಗ್ ಆಗ್ತದೆ ಇದು ಸಾಮಾನ್ಯ. ಎಲ್ಲರಿಗೆ ತುಂಬಾ ಇರಿಟೇಷನ್ ಅಥವಾ ನಿಮಗೆ ತುಂಬಾ ಕೆಲಸಗಳನ್ನು ಮಾಡ್ಕೊಳ್ಳಿಕ್ ಆಗ್ತೀರ ಅಂತ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಇಲ್ಲ ನಿಮ್ಗೆ ಅದರಿಂದ ಸಮಸ್ಯೆ ಏನಿಲ್ಲ, ನಾನು ಬೇಗ ಬರ್ತಾ ಅಂತ ಅಷ್ಟೇ ಬಿಟ್ಟರೆ ತೊಂದರೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಸಮಸ್ಯೆಗೆ ಅವತಾರ ಡಾಕ್ಟರ್ ಹತ್ರ ಹೋದ್ರೆ ಇಬ್ಬರೂ ಹೋಗುವುದು ಅಗತ್ಯ. ಒಬ್ಬರೇ ಹೋಗುವುದು, ಹೆಂಗಸರಲ್ಲಿ ಮಾತ್ರ ಸಮಸ್ಯೆ ಇರ್ಬೋದು, ಹೆಂಗಸರು ಮಾತ್ರ ಕಳಿಸೋದು, ಅವರನ್ನು ಮಾತ್ರ ಕಳಿಸೋದು ಅದರ ಪರಿಹಾರವೇ ಅಲ್ಲ. ಇಬ್ಬರು ಅಂದ್ರೆ ದಂಪತಿಗಳಿಬ್ಬರೂ ಹೋಗಿ ಕೌನ್ಸಿಲಿಂಗ್ ಅಂದ್ರೆ ಫಸ್ಟ್ ಮುಕ್ತವಾಗಿ ಮಾತಾಡ್ಬೇಕು ಮತ್ತೆ ಅದನ್ನು ಇಬ್ಬರನ್ನು ಹೋಗಿ ಡಾಕ್ಟರ್ ಮೀಟ್ ಮಾಡೋದು ತುಂಬಾ ಅಗತ್ಯ. ಹಿಡಿಮುಟ್ಟುಗೆ ಫಸ್ಟ್ ಕಾರಣ ಎಂತ ಅಂತ ತಿಳ್ಕೊಳ್ಬೇಕಾಗ್ತದೆ. ನನಗೆ ಇನ್ಫೆಕ್ಷನ್ ಒಳಗಡೆ ಇದೆ ಅಂತ ಅದು ತಂತಾನೆ ಹೋಗುದಿಲ್ಲ. ಅದಕ್ಕೆ ಒಂದು ಮನೆಗೆ ಏನ್ ಮಾಡ್ಕೊಳ್ಬೋದು ಅಂದ್ರೆ ಒಂದು ಅಗಾರ ಟಬ್ ತಗೊಂಡು, ರೌಂಡ್ ಟಬ್ ತಗೊಂಡು ಅದಕ್ಕೆ ಬಿಸಿನೀರ್ ಹಾಕಿ ಸ್ವಲ್ಪ ಒಂದ್ ಚಿಟಿಕೆ ಉಪ್ಪು ಹಾಕಿ ಅಥವಾ ಡೆಟಾಲ್ ಹಾಕಿ ಅದರೊಳಗೆ ಕುತ್ಕೊಳ್ಬೇಕು. ಈ ಜಾಗ ಕೆಳಗಡೆ ಭಾಗ ಎಲ್ಲ ಅದರಲ್ಲಿ ಮುಳುಗ್ಬೇಕು, ಅಷ್ಟು ನೀರ್ ಹಾಕೊಳ್ಬೇಕು. ಬಿಸಿ ಅಂದ್ರೆ ಸ್ನಾನಕ್ಕೆ ಆಗುವಷ್ಟು ಬಿಸಿ ತಗೊಂಡು ಡೆಟಾಲ್ ಅಥವಾ ಉಪ್ಪು ಹಾಕೊಂಡು ಡೈಲಿ ಬೆಳಿಗ್ಗೆ ಸಂಜೆ ಕುತ್ಕೊಳ್ಬೇಕು. ಅದು ಒಂದು ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಅದೇ ಸಮಯದಲ್ಲಿ ಭವನದಲ್ಲಿ ದ್ರವ್ಯಗುಣ ಸಾಮಗ್ರಿಗಳನ್ನು ಪ್ರದರ್ಶಿಸಲಾಯಿತು.
ನಂತರ ಕೆಲವು ಪಥ್ಯ ಆಹಾರ ಕಲ್ಪನೆಗಳಾದ ರವಾ ಕೇಕ್, ಪರ್ಲ್ ಮಿಲೆಟ್ ಪಾನಕ, ಚಿಂಚಪಾನಕ ಹಾಗೂ ಯವಾ ಕಿಚಡಿಯನ್ನು ತಯಾರಿಸಿ ಜನರಿಗೆ ನೀಡಿ ಅದರ ಮಹತ್ವವನ್ನು ಹೇಳಲಾಯಿತು. ಮಧ್ಯಾಹ್ನ ಆಯುರ್ವೇದದ ಕೆಲವು ಗಿಡಮೂಲಿಕೆಗಳನ್ನು ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ನೆಟ್ಟು ಅದಕ್ಕೆ ಚರಕವನ ಎಂದು ಹೆಸರಿಟ್ಟೆವು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಪೋಷಕರೇ, ನಿಮಗೆಲ್ಲರಿಗೂ ಶುಭ ಮಧ್ಯಾಹ್ನದ ಶುಭ ನಮನ. ಚರಕ ಜಯಂತಿ 2024 ಪ್ರಯುಕ್ತ ಆಯುರ್ಗ್ರಾಮ 2.0 ಈ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಮೊದಲಾಗಿ ನಮ್ಮ ಶಾರದಾ ಆಯುರ್ವೇದ ವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ನೀಡಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರ ಸ್ವಚ್ಛ ಮನಸ್ಸಿನಿಂದ ನಮ್ಮ ಬಾಲಿಕುಣಿ ಗ್ರಾಮಕ್ಕೆ ಬಂದು ಒಂದು ಇದು ಆಯುರ್ವೇದ ಈ ಒಂದು ಔಷಧದ ಬಗ್ಗೆ ಕಳೆದ ಒಂದು ವಾರಗಳಿಂದ ಸಾಕಷ್ಟು ನಿಮ್ಮ ಜೊತೆಗೆ ಬೆರೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕೆಲವು ಮಾಹಿತಿಗಳನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಯಲ್ಲೇ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾನೊಂದು ಅರ್ಧ ಗಂಟೆ ಮೊದಲೇ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. 2 ಗಂಟೆಗೆ ಬರಬೇಕಿತ್ತು, 1:30 ಬಂದು ಕೂತ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ನೋಡ್ಬೇಕಂತಿದ್ದೆ, ಯಾಕಂದ್ರೆ ಪರಿಸ್ಥಿತಿ ಹೇಗಿದೆ, ಪರಿಸರ ಹೇಗೆ. ಮಾತಿನ
ಪ್ರಾಂತ್ಯ ಅಥವಾ ಒಂದು ದೊಡ್ಡ ಗುಂಪಿನ ಜನರ ವಿನಾಶವಾಗುವುದು ಅಥವಾ ನಮ್ಮ ಇಡೀ ಸೃಷ್ಟಿಯ ವಿನಾಶವಾಗುವುದು. ಇದರ ಬಗ್ಗೆ, ಜನಪದ ವಿದ್ವಾಂಸದ ಬಗ್ಗೆ 5000 ವರ್ಷಗಳ ಹಿಂದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. Thank you.
2.0 Ayurgrama Ayurbharata. Subscribe and share this video to all and join hands with us to reach Ayurveda to each.